ಹೆಚ್ಚುವರಿ ಹಾನಿಯಾಗಿದೆ ಮತ್ತು ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ದಿನನಿತ್ಯ ಇದು ಅಸೆಸ್ಮೆಂಟ್ ನಾವು ಮಾಡ್ತಾ ಇದೀವಿ. ಇನ್ನೂ ಹೆಚ್ಚಿನ ಕ್ಷೇತ್ರ ಹಾನಿಯಾಗಿರೋ ಸಾಧ್ಯತೆ. ಸರ್, ಜೀವಹಾನಿ ಎಷ್ಟಾಗಿದೆ ಕಟ್ಟಡದ? ಕಳೆದ 10 ದಿನಗಳಲ್ಲಿ 3 ಜನರಿಗೆ ಜೀವಹಾನಿಯಾಗಿದೆ ಮತ್ತು ಜೂನಲ್ಲಿ ಒಬ್ಬರು, ಒಟ್ಟು 4 ಜನ ಇದುವರೆಗೂ ಮೃತಗೊಂಡಿದ್ದಾರೆ. ಅವರಿಗೆ ಪರಿಹಾರ ಕೊಡೋ ಕಾರ್ಯ ಈ ಪ್ರತಿ ವರ್ಷ ಕಂಪೇರ್ ಮಾಡಿದ್ರೆ ಮಳೆ ಏನು ಜಾಸ್ತಿ ಆಗಿದೆ? ಮಳೆ ಜಾಸ್ತಿ ಆಗಿದ್ದಾರೆ ಅಂದ್ರೆ ಒಂದೇ ಸಮಯಕ್ಕೆ ಜಾಸ್ತಿ ಆಗ್ತದೆ. ಅಣ್ಣಿಗರಿಗೆ ಉದಾಹರಣೆಗೆ, ಒಂದೇ ದಿವಸಕ್ಕೆ 130 mm ಮಳೆ ಆಗಿದೆ. ಒಂದು ವರ್ಷದಲ್ಲಿ 400 mm ಆಗ್ತದೆ, ಒಂದೇ ದಿನದಲ್ಲಿ 130 mm ಆಗಿರೋದ್ರಿಂದ ಹೆವಿ ಇಂಟೆನ್ಸಿಟಿ ರೈನ್ಫಾಲ್ ಆಗ್ತಾ ಇರೋದ್ರಿಂದ ಡ್ಯಾಮೇಜಸ್ ಜಾಸ್ತಿ. ಮತ್ತಷ್ಟು ಏನಾದ್ರು ಅಂದ್ರೆ ಈ ಸಮೀಕ್ಷೆ ಮಾಡಿದ್ರೆ ಸಮೀಕ್ಷೆ ನಿರಂತರವಾಗಿ ನಡೀತಾ ಇದ್ದಾರೆ. ಇನ್ನೂ 4-5 ದಿನಗಳ ಕಾಲ ಫೋರ್ಕಾಸ್ಟ್ ಇದೆ ಮಳೆ ಆಗ್ತದೆ ಅಂತ ಹೇಳಿ ಈ ಸಮೀಕ್ಷೆ ನಿರಂತರವಾಗಿ ನಾವು ಮಾಡ್ತೇವೆ.